स्टूडेंट्स 2018 नल्ली इन्नोंदु इनकम फ्रम अदर सोर्सेस गे ओन क्वेश्चन केळिदरे अदन्न ओद्बिडुत्तीनि आमेलिंद सल्यूशन माण मिस्टर इंटरवर्थ हैज हेल्ड द फॉलोइंग इन्वेस्टमेंट्स एंड इनकम्स ड्यूरिंग द फाइनेंशियल ईयर 2019-20 रुपीस 2,08% स्टेट गवर्नमेंट सिक्योरिटीज रुपीस 5,10% टैक्स फ्री कमर्शियल सिक्योरिटीज 4,12% commercial securities, 10,000 gross received as interest on public company securities, 7,200 interest received on debentures of ABC Limited listed, 9,000 interest received on securities of XYZ Limited unlisted, 5,000 dividends received from Indian company, 4,000 interest received from units of UTI, 2,10,000 net lottery income from Kerala State Lottery. Bank charged 5,000 rupees as collection charges. Compute his income from other sources for the assessment year 2021. ಅಂತ ಕೇಳಿದ್ದಾರೆ. ಈಗ ನನಗೆ ಜಾಗ ಸಾಲದೆ ಬರುತ್ತೆ ಅಂತ ದೂರ ದೂರಕ್ಕೆ ಬರೆಯೋಣ ಅಂತ ಒಂದೊಂದೇ ಎರಡು ತರ ಫಾರ್ಮೆಟ್ ಹಾಕೊಂಡಿದ್ದೀನಿ. ಕಂಟಿನ್ಯೂಯೇಷನ್ ಮಾಡ್ತೀನಿ ಇಲ್ಲಿಂದ. ಈಗ ಫಸ್ಟ್ ಪಾಯಿಂಟ್ ಏನ್ ಹೇಳಿದ್ದಾನೆ ಅಂದ್ರೆ ಇಂಟ್ರೆಸ್ಟ್ ಆನ್ ಸ್ಟೇಟ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಹೇಳಿದ್ದಾನೆ. ಸಿ ಇಂಟ್ರೆಸ್ಟ್ ಆನ್ स्टेट गवर्नमेंट सिक्योरिटीज ओके ना गेस्ट इन्वेस्टमेंट मारी अंदर 2,00,000 रुपीस मेले 8% इंटरेस्ट कोड़ता है दरते इदु फुली टैक्सेबल लागते 16,000 रुपीस ना टैक्स मार्वी याके अंदर इदु स्टेट गवर्नमेंट अर्थात्ता आगे एग्जेम्प्टेड अल्ला इदु टैक्स फ्री गवर्नमेंट सिक्योरिटीज अल्ला इदु ಇದು ಲೆಸ್ ಟ್ಯಾಕ್ಸ್ ಫ್ರೀ ಗವರ್ಮೆಂಟ್ ಸೆಕ್ಯೂರಿಟೀಸ್ ಆಗಿರೋದ್ರಿಂದ ನಾವು ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀವಿ. ಎರಡನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್, 5,10,000 ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್. ನೋಡಿ, ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಅಂತ ಹೇಳಿದ್ರೆ ನಮಗೆ 5,00,000 ಇನ್ವೆಸ್ಟ್ಮೆಂಟ್ ಮೇಲೆ 10% 50,000 ರೂಪೀಸ್ ಬರುತ್ತೆ. ಆ 50,000 ನಮಗೆ ಗ್ರಾಸ್ ಇನ್ಕಮ್ ನೆಟ್ ಇನ್ಕಮ್ ಅಂದ್ರೆ ಈ ತರ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಅಂತ ಹೇಳಿದ್ರೆ ಅದು ನೆಟ್ ಇನ್ಕಮ್ ಆಗಿರುತ್ತೆ. ನಾವು ಏನ್ ಮಾಡಬೇಕದನ್ನ ಗ್ರಾಸ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ. ಹೆಂಗ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಓಕೆನಾ? ನೋಡಿ, ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ನೋಡಿ, 5,00,000 ರುಪೀಸ್ ಮೇಲೆ 10% ಮಾಡಿದ್ರೆ ನಮಗೆ 50,000 ರುಪೀಸ್ ಬರುತ್ತೆ. ಈ 50,000 ಅಲ್ಲಿ 10% ಇಂಟ್ರೆಸ್ಟ್ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿ ಉಳಿದಿರೋ ಅಮೌಂಟ್ ಕೊಟ್ಟಿರ್ತಾರೆ. ಹಾಗಾದ್ರೆ ಈ 50,000 ನಮಗೆ 90% ಆಗಿರುತ್ತೆ, 100% ಎಷ್ಟ್ ಆಗುತ್ತೆ ಅಂತ ಹೇಳಿ ಗ್ರಾಸ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ. ಇದನ್ನ ಆಮೇಲೆ ಮಾಡ ಕ್ಯಾಲ್ಕುಲೇಷನ್ ಒಂದೊಂದೇ ಬರೆದು ಬಿಡೋಣ. ನೆಕ್ಸ್ಟ್ 4,12,000 ಕಮರ್ಷಿಯಲ್. ಇಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇದೆಯಾ ಅಂದ್ರೆ ಖಂಡಿತ ಇಲ್ಲ. ಸೊ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ಅಂದ್ರೆ ಇಂಟ್ರೆಸ್ಟ್ ಆನ್ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದ್ರೆ 4,00,000 ರುಪೀಸ್ ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಇದರ ಮೇಲೆ 12% 48,000 ರುಪೀಸ್ ಬರುತ್ತೆ. ಇದು ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಕಾರಣ ಏನು ಅಂದ್ರೆ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇಲ್ಲ. ಇಲ್ಲಿ ಇದ್ದಿದ್ರೆ ಖಂಡಿತ ಇಲ್ಲೂ ನಿಮಗೆ 48,000 ಕೊಡ್ಬೇಕಾದ್ರೆ ಟ್ಯಾಕ್ಸ್ ಮುರ್ಕೊಂಡು ಕೊಟ್ಟಿರೋದು, ಟ್ಯಾಕ್ಸ್ ನ ಮೈನಸ್ ಮಾಡ್ಕೊಂಡು ಅಂತ ಹೇಳಬಹುದಾಗಿತ್ತು. ನೆಟ್ ಅಂತ ಹೇಳಿ ಗ್ರಾಸ್ ಅಪ್ ಮಾಡ್ಕೊಳ್ತಾ ಇದ್ವಿ. ಆದ್ರೆ ಇಲ್ಲಿ ಟ್ಯಾಕ್ಸ್ ಫ್ರೀ ಅನ್ನೋ ವರ್ಡ್ ಇಲ್ಲ. ನೆಕ್ಸ್ಟ್ ಪಾಯಿಂಟ್, 10,000 ಗ್ರಾಸ್ ರಿಸೀವ್ ಆಸ್ ಇಂಟ್ರೆಸ್ಟ್ ಆನ್ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಸೆಕ್ಯೂರಿಟೀಸ್. ನೋಡಿ, ಇಲ್ಲಿ ಎಷ್ಟು ರೇಟ್ ಆಫ್ ಇಂಟ್ರೆಸ್ಟ್ ಕೊಡ್ತಾ ಇದ್ರೆ, ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಎರಡು ಕೊಟ್ಟಿಲ್ಲ. ಆದ್ರೆ ಡೈರೆಕ್ಟ್ ಆಗಿ ಇಷ್ಟು ಅಮೌಂಟ್ ಇಂಟ್ರೆಸ್ಟ್ ನ ಅರ್ನ್ ಮಾಡಿದೀವಿ ಅಂತ ಹೇಳಿ ಗ್ರಾಸ್ ಅಮೌಂಟ್ ಅಂತ ಅವನೇ ಕೊಟ್ಟುಬಿಟ್ಟಿದ್ದಾನೆ. ಅವನೇ ಕೊಟ್ಟಿರೋದ್ರಿಂದ ನಾವು ಇಂಟ್ರೆಸ್ಟ್ ಆನ್ ಓಕೆನಾ ಪಬ್ಲಿಕ್ ಲಿಮಿಟೆಡ್ ಕಂಪನಿ ಸೆಕ್ಯೂರಿಟೀಸ್ 10,000 ರುಪೀಸ್ ಗ್ರಾಸ್ ಅಂತ ಹೇಳಿರೋದ್ರಿಂದ ನಾವು ಫುಲ್ ಅಮೌಂಟ್ ಹಾಗೆ ಬರ್ಕೊಳ್ತಾ ಇದ್ದೀವಿ. ಅವನು ಏನು ಹೇಳಿರಲಿಲ್ಲ ಅಂದಿದ್ರೆ ಖಂಡಿತ 10,000 ಅಲ್ಲಿ ಟ್ಯಾಕ್ಸ್ ನ ಮೈನಸ್ ಮಾಡಿದ ಮೇಲೆ ಬಂದಿರೋದು ನೆಟ್ ಅಮೌಂಟ್ ನಾವು ಗ್ರಾಸ್ ಅಪ್ ಮಾಡ್ತಾ ಇದ್ವಿ. ಆದ್ರೆ ಗ್ರಾಸ್ ಅಂತ ಅವನೇ ಹೇಳಿರೋದ್ರಿಂದ ಡೈರೆಕ್ಟ್ ಆಗಿ 10,000 ರುಪೀಸ್ ಅನ್ನ ತಗೊಂಡ್ಬಿಡಿ.
ನೆಕ್ಸ್ಟ್ ಪಾಯಿಂಟ್ ನೋಡೋಣ. 7200 ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ಸ್ ಆಫ್ ಎಪಿಸಿ ಲಿಮಿಟೆಡ್. ನೋಡಿ ಈ ಪಾಯಿಂಟ್ ಅಲ್ಲಿ ಇಂಟ್ರೆಸ್ಟ್ ಅಮೌಂಟ್ ಅವನೇ ಕೊಟ್ಬಿಟ್ಟಿದ್ದಾನೆ, ಅಲ್ಲಿ ನೆಟ್ ಗ್ರಾಸ್ ಅಂತ ಗ್ರಾಸ್ ಅಂತ ಹೇಳ್ಬಿಟ್ಟಿದ್ದಾನೆ. ಆದ್ರೆ ಈ ಪಾಯಿಂಟ್ ಅಲ್ಲಿ ನೋಡಿ 7200 ಸೆಕ್ಯೂರಿಟೀಸ್ ಎಕ್ಸ್ ವೈ ಝೆಡ್ ಲಿಮಿಟೆಡ್ ಅಂತ ಹೇಳಿ ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಬಿಟ್ಟಿರೋದ್ರಿಂದ ಡೆಫಿನೆಟ್ ಆಗಿ ಇದರಲ್ಲಿ ಏನ್ ಮೈನಸ್ ಮಾಡಿರ್ತಾರೆ, ಇಂಟ್ರೆಸ್ಟ್ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿರ್ತಾರೆ. ಅದಕ್ಕೆ ನಾವೇನ್ ಮಾಡಬೇಕು, ಗ್ರಾಸ್ ಅಪ್ ಮಾಡ್ಕೊಳ್ಬೇಕಾಗುತ್ತೆ. ಇಂಟ್ರೆಸ್ಟ್ ಆನ್ ಎಕ್ಸ್ ವೈ ಝೆಡ್ ಲಿಮಿಟೆಡ್ ಸೆಕ್ಯೂರಿಟೀಸ್ 7200 ಡಿವೈಡೆಡ್ ಬೈ 90 ಇಂಟು 100 ಮಾಡಿದ್ರೆ 8000 ರುಪೀಸ್ ಇಂಟ್ರೆಸ್ಟ್ ಗ್ರಾಸ್ ಅಮೌಂಟ್ ಬರುತ್ತೆ. ಇಲ್ಲಿ ಗ್ರಾಸ್ ಅಂತ ಈ ಪಾಯಿಂಟ್ ಅಲ್ಲಿ ಹೇಳಿದ್ದ, ಈ ಪಾಯಿಂಟ್ ಅಲ್ಲಿ ಹೇಳಿಲ್ಲ. ಹಾಗೆ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ 9000 ರುಪೀಸ್ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಸೆಕ್ಯೂರಿಟೀಸ್ ಆಫ್ ಎಕ್ಸ್ ವೈ ಝೆಡ್ ಲಿಮಿಟೆಡ್ ಅನ್ಲಿಸ್ಟೆಡ್ ಅಂತ ಇದೆ. ನೋಡಿ ಲಿಸ್ಟೆಡ್ ಅನ್ಲಿಸ್ಟೆಡ್ ಅನ್ನೋದನ್ನ ಯಾವುದೇ ಕಾರಣಕ್ಕೂ ಪರಿಗಣಿಸಬೇಡಿ, ಡೋಂಟ್ ಕನ್ಸಿಡರ್ ಇಟ್, ಇಟ್ ಇಸ್ ನ ಇಗ್ನೋರ್ ಮಾಡಿ ಅದನ್ನ. ಇಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಏನಂತ ಅಂದ್ರೆ 9000 ರುಪೀಸ್ ಇಂಟ್ರೆಸ್ಟ್ ಬಂದಿದೆ ಅಂತ ಹೇಳ್ತಾರೆ. ಸಿ ಬರೀ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಕೊಟ್ಟಿಲ್ದಂಗೆ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೀವಿ ಅಂತ ಹೇಳಿ ಕೊಟ್ಟಿಲ್ಲ ಅಂದ್ರೆ ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ರೆ ನಾವು ಅದರಲ್ಲಿ ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿರ್ತೀವಿ ಅಂತ ಅರ್ಥ. ಹಾಗಾದ್ರೆ ಇಲ್ಲಿ 6ನೇ ಪಾಯಿಂಟ್ ಇಂಟ್ರೆಸ್ಟ್ ಆನ್ ಸೆಕ್ಯೂರಿಟೀಸ್ ಆಫ್ ಎಬಿಸಿ ಲಿಮಿಟೆಡ್, ಇದು ಇದು ಎಬಿಸಿ ಲಿಮಿಟೆಡ್, ಇದು ಎಕ್ಸ್ ವೈ ಝೆಡ್ ಲಿಮಿಟೆಡ್. ನೋಡಿ 9000 ರುಪೀಸ್ ಕೊಟ್ಟಿದ್ದಾನೆ, ಇದಕ್ಕೆ 10% ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿರ್ತಾರೆ. ಅದಕ್ಕೆ ನಾನು ಡೈರೆಕ್ಟ್ ಆಗಿ 10000 ರುಪೀಸ್ ಅಂತ ಬರೀತೀನಿ. ಓಕೆನಾ? ನೆಕ್ಸ್ಟ್ ಪಾಯಿಂಟ್ ನೋಡೋಣ. 5000 ಡಿವಿಡೆಂಡ್ ರಿಸೀವ್ ಫ್ರಮ್ ಅನ್ ಇಂಡಿಯನ್ ಕಂಪನಿ ಅಂತ ಹೇಳ್ತಾರೆ. ನೋಡಿ ಎನಿ ಡಿವಿಡೆಂಡ್ಸ್ ಫ್ರಮ್ ಅನ್ ಇಂಡಿಯನ್ ಕಂಪನಿ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸಸ್. ಕರೆಕ್ಟಾ? ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಈಸ್ ಎಕ್ಸೆಂಪ್ಟೆಡ್ ಫ್ರಮ್ ಟ್ಯಾಕ್ಸ್ ಆಗಿರೋದ್ರಿಂದ ನಾವು ಯಾವುದೇ ಕಾರಣಕ್ಕೂ ಇದರ ಮೇಲೆ ಟ್ಯಾಕ್ಸ್ ಅನ್ನ ಮಾಡೋದಿಲ್ಲ. ಈ ಪಾಯಿಂಟ್ ಆಯ್ತು. ನೆಕ್ಸ್ಟ್ 4000 ಇಂಟ್ರೆಸ್ಟ್ ರಿಸೀವ್ ಫ್ರಮ್ ಯುಟಿಐ ಅಂತ ಹೇಳ್ತಾರೆ. ಫುಲ್ಲಿ ಟ್ಯಾಕ್ಸಬಲ್ ಮಾಡಿ ಇಂಟ್ರೆಸ್ಟ್ ಆನ್ ಯುಟಿಐ, ಓಕೆನಾ, 4000 ರುಪೀಸ್ ಫುಲ್ಲಿ ಟ್ಯಾಕ್ಸಬಲ್ ಮಾಡ್ತೀನಿ. ನೆಕ್ಸ್ಟ್ ಪಾಯಿಂಟ್, ಲಾಟ್ರಿ ಇನ್ಕಮ್ ಬಂದಿದೆಯಂತೆ ಕರ್ನಾಟಕ ಕೇರಳ ಸ್ಟೇಟ್ ಗವರ್ಮೆಂಟ್, 210,000 ರುಪೀಸ್ ನೆಟ್ ಅಮೌಂಟ್ ಅಂತ ಹೇಳಿದ್ದಾರೆ. ನೋಡಿ ಯಾವುದೇ ಲಾಟ್ರಿ ಇನ್ಕಮ್ ಇಂದ, ಲಾಟ್ರಿಯಿಂದ ಇನ್ಕಮ್ ಬಂದ್ರೆ ನಿಮಗೆ ಕೊಡಬೇಕಾದ್ರೆ ಲಾಟ್ರಿ ದುಡ್ಡನ್ನ, ವಿನ್ ಆಗಿರೋ ಅಮೌಂಟ್ ಅನ್ನ ಅದರಲ್ಲಿ ಟ್ಯಾಕ್ಸ್ ಮೈನಸ್ ಮಾಡಿದ್ಮೇಲೆ ನಿಮ್ಗೆ ಕೊಡ್ತಾರೆ. ಎಷ್ಟು ಟ್ಯಾಕ್ಸ್ ಮೈನಸ್ ಮಾಡಿರ್ತಾರೆ ಅಂದ್ರೆ 100 ರೂಪಾಯಿ ವಿನ್ ಆದ್ರೆ 30 ರೂಪಾಯಿ ಟ್ಯಾಕ್ಸ್ ಮೈನಸ್ ಮಾಡ್ಬಿಟ್ಟು 70% ಮಾತ್ರ ನಿಮಗೆ ಕೊಡೋದು. ಇಲ್ಲಿ 210,000 ನೆಟ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ನಿಮಗೆ ಟ್ಯಾಕ್ಸ್ ಮೈನಸ್ ಮಾಡಿದ್ಮೇಲೆ ಉಳಿದಿರೋ ಅಮೌಂಟ್ ಕೊಟ್ಟಿರ್ತಾರೆ. ಈಗ ನಾವು ಅದನ್ನ ಫುಲ್ ಅಮೌಂಟ್ ಎಷ್ಟು ಬಂದಿದೆ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನೇ ಗ್ರಾಸ್ ಇನ್ಕಮ್ ಎಷ್ಟು ಬಂದಿದೆ ಅಂತ ಹೇಳಿ. ಸೊ ವಿನ್ನಿಂಗ್ ಫ್ರಮ್ ಲಾಟ್ರೀಸ್, ವಿನ್ನಿಂಗ್ಸ್ ಫ್ರಮ್ ಲಾಟ್ರಿ ನೆಟ್ ಅಲ್ವಾ ಇದು ಕೊಟ್ಟಿರೋದು, ನೆಟ್ ಅಮೌಂಟ್ ಅಂತ ಕೊಟ್ಟಿದ್ದಾರೆ 210,000 ರುಪೀಸ್. ಹೌದಾ? 70% ಆದ್ರೆ 100% ಎಷ್ಟ್ ಆಗುತ್ತೆ, 3 ಲ್ಯಾಕ್ ರುಪೀಸ್ ಒಟ್ಟು ಲಾಟ್ರಿ ಇನ್ಕಮ್ ಬಂದಿದೆ. ಅದರಲ್ಲಿ 90,000 ರುಪೀಸ್ ಅಂದ್ರೆ 30%, 3 ಲ್ಯಾಕ್ಸ್ ಮೇಲೆ 30% 90,000 ಬರುತ್ತೆ. ಮೈನಸ್ ಮಾಡಿ ಉಳಿದಿದ್ದ 210,000 ನೆಟ್ ಅಮೌಂಟ್ ಕೊಟ್ಟಿದ್ರು. ನಾವೀಗ ಅದನ್ನ ಗ್ರಾಸ್ ವ್ಯಾಲ್ಯೂ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿದೀವಿ, ಇಷ್ಟು ಕೊಟ್ಟಿದ್ದಾರೆ. ಹಾಗೆ ಲಾಸ್ಟ್ ಪಾಯಿಂಟ್ ಅಲ್ಲಿ ಬ್ಯಾಂಕ್ ಚಾರ್ಜ್ 5000 ಆಸ್ ಕಲೆಕ್ಷನ್ ಚಾರ್ಜಸ್ ಅಂತ ಹೇಳಿದ್ದಾರೆ. ನೋಡಿ ಎಷ್ಟೊಂದು ಇನ್ಕಮ್ ಇದೆ, ಇಂಟ್ರೆಸ್ಟ್ ಇನ್ಕಮ್ಸ್ ಅದೆಲ್ಲ ನಾವೇನ್ ಮಾಡಿದೀವಿ ಅಂದ್ರೆ ಈ ಅಸೆಸ್ಸಿ ಏನ್ ಮಾಡಿದ್ದಾರೆ ಅಂದ್ರೆ ಒಬ್ಬ ಬ್ಯಾಂಕ್ ಗೆ ಒಪ್ಪಿಸ್ಬಿಟ್ಟಿದ್ದಾರೆ, ನೋಡಪ್ಪ ನನ್ಗೆ ಇಷ್ಟೆಲ್ಲ ಇನ್ಕಮ್ ಬರಬೇಕು ಅದನ್ನೆಲ್ಲ ಕಲೆಕ್ಷನ್ ಮಾಡ್ಕೊಡು, ನಿನ್ಗೆ ಕಲೆಕ್ಷನ್ ಚಾರ್ಜಸ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ ಬ್ಯಾಂಕ್ ಏನ್ ಮಾಡಿದಿ ಅಂತ ಅಂದ್ರೆ ಕಲೆಕ್ಷನ್ ಚಾರ್ಜಸ್ ಕೊಟ್ಟಿದ್ದಾರಂತೆ ಬ್ಯಾಂಕು. ಅದಕ್ಕೆ ಬ್ಯಾಂಕ್ ಚಾರ್ಜಸ್, ಓಕೆನಾ, 5000 ರುಪೀಸ್ ನ
ಬರ್ತಕ್ಕಂತ ಇನ್ಕಮ್ ಅಲ್ಲಿ ಮೈನಸ್ ಮಾಡಬೇಕು. ಬಂದ್ರೆ ಅದು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಆಯ್ತಾ? ಈಗ ನಾವು ಒಂದು ಪಾಯಿಂಟ್ ಬಿಟ್ಟಿದೀವಿ, ಯಾವುದದು ಅಂತ ಹೇಳಿದ್ರೆ ಇದು ಇಂಟ್ರೆಸ್ಟ್ ಆನ್ ಟ್ಯಾಕ್ಸ್ ಫ್ರೀ ಕಮರ್ಷಿಯಲ್ ಸೆಕ್ಯೂರಿಟೀಸ್ ಎಷ್ಟು ಅಮೌಂಟ್ ಬಂದಿದೆ ಅಂತ ನೋಡ್ಬೇಕಾಗುತ್ತೆ. ನೋಡಿ, 50,000 ಡಿವೈಡೆಡ್ ಬೈ 90 ಇಂಟು 100 ಮಾಡಿದ್ರೆ ನಮಗೆ 55,555 ರುಪೀಸ್ ಬರ್ತಾ ಇದೆ. 55,556 ರುಪೀಸ್ ಬರ್ತಾ ಇದೆ. ಈಗ ಇಷ್ಟನ್ನು ಟೋಟಲ್ ಮಾಡೋಣ. ಟೋಟಲ್ ಮಾಡಿದ್ರೆ 556, 8, 16, 21, 27, 3, 7, 12, 13 137 ಇಲ್ಲಿ ಹಾಕೊಳ್ತೀನಿ. 137,556. ಈಗ ಇದನ್ನ ಟೋಟಲ್ ಮಾಡಿದ್ರೆ ನನಗೆ 556 4 + 11, 5 and 4, 4,51,556 ರುಪೀಸ್ ಗ್ರಾಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್. ಬ್ಯಾಂಕ್ ಚಾರ್ಜಸ್ ಮೈನಸ್ ಮಾಡಿದ್ರೆ 4,46,556 ರುಪೀಸ್ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಆಗುತ್ತೆ. ಇಷ್ಟು ಮಾಡಿದ್ರೆ ನೋಡಿ, ನಿಮ್ಗೆ 14 ಮಾರ್ಕ್ಸ್ ಬರುತ್ತೆ. ಇದು 2018 ಅಲ್ಲಿ ಕೇಳಿರ್ತಕ್ಕಂತ 14 ಮಾರ್ಕ್ಸ್ ಕ್ವಶನ್. ತುಂಬಾ ಸಿಂಪಲ್ ಆಗಿದೆ. ಓಕೆನಾ? ನಿಮಗೆ ಅರ್ಥ ಆಗದೆ ಇದ್ರೆ ಇನ್ನೂ ಒಂದ್ಸರಿ ಪೌಸ್ ಮಾಡ್ಕೊಂಡು ನಿಧಾನಕ್ಕೆ ನೋಡಿ, ಖಂಡಿತ ಅರ್ಥ ಆಗುತ್ತೆ. ನೋಡಿ, ಇದರಲ್ಲಿ ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂದ್ರೆ ಇದೊಂದು, ಹಾಗೆ ಇದೊಂದು, ಹಾಗೆ ಇದೊಂದು, ಮತ್ತೆ ಈ ಪಾಯಿಂಟ್ ತುಂಬಾ ಇಂಪಾರ್ಟೆಂಟ್ ಆಗಿ ಇರುತ್ತೆ. ಯಾಕೆ ಅಂದ್ರೆ ಈ ಪಾಯಿಂಟ್ ಅಲ್ಲಿ ಅವರು ಇಂಟ್ರೆಸ್ಟ್ ಅಮೌಂಟ್ ಕೊಟ್ಟಿದ್ದಾರೆ, ಆದ್ರೆ ಬ್ರಾಕೆಟ್ ಅಲ್ಲಿ ಗ್ರಾಸ್ ಅಂತ ಹೇಳಿರೋದ್ರಿಂದ ಅವನು ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿಲ್ಲ. ಇಲ್ಲಿ ಇಂಟ್ರೆಸ್ಟ್ ಅಂತ ಡೈರೆಕ್ಟ್ ಆಗಿ ಅಮೌಂಟ್ ಕೊಟ್ಟಿದ್ದಾರೆ, ಆದ್ರೆ ಅಲ್ಲಿ ಗ್ರಾಸ್ ಅಂತ ಏನು ಹೇಳಿಲ್ಲ. ಏನು ಹೇಳಿಲ್ಲ ಅಂದ್ರೆ ಅದು ನೆಟ್ ಅಮೌಂಟ್ ಆಗಿರುತ್ತೆ. ನಿಮ್ಗೆ ಡೈರೆಕ್ಟ್ ಆಗಿ ಇಷ್ಟು ಇಂಟ್ರೆಸ್ಟ್ ಅರ್ನ್ ಮಾಡಿದೀವಿ ಈ ಒಂದು ಕಂಪನಿನಲ್ಲಿ, ಪಬ್ಲಿಕ್ ಕಂಪನಿಲಿ, ಪ್ರೈವೇಟ್ ಕಂಪನಿಲಿ, ನಾನ್ ಗವರ್ಮೆಂಟ್ ಅಲ್ಲಿ ಅಂತ ಹೇಳಿದಾಗ ಅದರಲ್ಲಿ ಮೈನಸ್ ಮಾಡಿರ್ತಾರೆ, ಟ್ಯಾಕ್ಸ್ ಅನ್ನ ಮೈನಸ್ ಮಾಡಿರ್ತಾರೆ. ಎಷ್ಟು ಮೈನಸ್ ಮಾಡಿರ್ತಾರೆ? ಎಷ್ಟು ಇನ್ಕಮ್ ಅರ್ನ್ ಮಾಡಿರ್ತಾರೆ, ಇಂಟ್ರೆಸ್ಟ್ ಇನ್ಕಮ್, ಅದರ ಮೇಲೆ 10% ಮಾಡಿರ್ತಾರೆ. ಹಾಗಾದ್ರೆ ನಮಗೆ 7,200 ರುಪೀಸ್ 90% ಆದ್ರೆ 100% ಎಷ್ಟ್ ಆಗುತ್ತೆ? ಇದು ಕೂಡ ಹಾಗೆ ಮಾಡಿದ್ದೀನಿ. ಓಕೆನಾ? ಇನ್ ಮಿಕ್ಕಿದ್ದೆಲ್ಲ ತುಂಬಾ ಸಿಂಪಲ್ ಪಾಯಿಂಟ್ಸ್, ಈಸಿಯಾಗಿ ಮಾಡಬಹುದು. ಓಕೆನಾ? ಥ್ಯಾಂಕ್ ಯು ಸೋ ಮಚ್. ಕಾಪಿ ಮಾಡ್ಕೊಳ್ಳಿ.